ಮೀಸಲು ಕ್ಷೇತ್ರದಲ್ಲಿ ಸತೀಶ್ ಬಂಡೇವಡ್ಡರ್ ಅವರಿಗೆ ಟಿಕೆಟ್ ಸಿಕ್ಕಿರಲಿಲ್ಲ. ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದು ಇಷ್ಟು ಮೂರು ದಿನದ ಸಸ್ಪೆನ್ಸ್ ಆಗಿತ್ತು. ಆದರೆ ಈಗ ಅವರು ಹೇಳಿದ್ದಾರೆ ಪಕ್ಷೇತರವಾಗಿ ನಾನು ನಿಂತ್ಕೊಂತೀನಿ, ಮುಧೋಳಿಂದ ಸ್ಪರ್ಧೆ ಮಾಡ್ತೀನಿ ಅಂತ. ಸ್ವತಃ ಅವರೇ ಇವತ್ತು ನಮ್ಮ ರನ್ ಟಿವಿ ಜೊತೆ ಮಾತಾಡಕ್ಕಿದ್ದಾರೆ. ಅವ್ರಿಗೆ ಕೇಳೋಣ, ಸರ್ ಈಗ ನಿಮಗೆ ಹೆಂಗ್ ಅನಿಸ್ತಾ ಇದೆ, ನಿಮ್ಮ ಅಭಿಮಾನಿಗಳಿಗೆ ನಿಮಗೆ ಪಕ್ಷೇತರವಾಗಿ ನಿಲ್ಲಿಸೋಣ ಅಂತ ಹೇಳ್ತಾ ಇದ್ದಾರೆ, ಈ ಬಗ್ಗೆ ನೀವೇನೆ? ಅಭಿಮಾನಿಗಳ ಒಂದು ಅಭಿಮಾನಕ್ಕೆ ನಾನು ತಲೆಬಾಗಲೇಬೇಕು, ಯಾಕಂದ್ರೆ ನನಗೆ ರಾಜಕೀಯವಾಗಿ 20 ವರ್ಷಗಳಿಂದ ಈ ಮಟ್ಟಕ್ಕೆ ಅವ್ರು ಬೆಳೆಸಿದ್ದಾರೆ. ನಾನು ಯಾವುದೇ MLA ಮಂತ್ರಿ MLC ಏನೂ ಇಲ್ಲದ ಕಾಲದಲ್ಲಿ ಏನೂ ಇಲ್ಲ ನನಗೆ ಅಧಿಕಾರ. ಆ ಕಷ್ಟ ಕಾಲದಲ್ಲಿ ನನಗೆ ಇವತ್ತು 20 ವರ್ಷಗಳಿಂದ ನನಗೆ ಬೆನ್ನಿಗೆ ಬಿದ್ದಾರೆ ಅವರು. ಇವತ್ತು ಮನಸ್ಸು ನೋವಾಗಿದೆ ಕಾಂಗ್ರೆಸ್ ಟಿಕೆಟ್ ತಪ್ಪಿದ್ದಕ್ಕೆ. ಅದಕ್ಕೆ ನೀನು ನೋವು ಮಾಡ್ಕೊಡೋ, ನಾವು ನೋವು ಮಾಡ್ಕೊಡೋದಿಲ್ಲ, ಎಲೆಕ್ಷನ್ ಮಾಡಿ ಗೆಲ್ಲೋಣ ಅಂತೇಳಿ ಅವರು ಒಂದು ಬಹಳಷ್ಟು ಒತ್ತಾಯ ಈ 4 ದಿವಸಗಳಿಂದ ಅಳೋದು ಕರೆಯೋದು ಎಲ್ಲ ಏನು ಎಲ್ಲ ತಮ್ಮ ಶತಪ್ರಯತ್ನ ಮಾಡಿದರು. ನಂದು ಅವ್ರ ಪ್ರೆಷರ್ಗೆ ಹೆಲ್ತ್ ಸಹ ಸರಿಯಿಲ್ಲ, ನೀನು ಅಡ್ಮಿಟ್ ಆಗಿದ್ದೆ. ಆ ಒಂದು ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಲಾಸ್ಟ್ ಇವತ್ತು ಒಂದು ಮೀಟಿಂಗ್ ಕರೆದಿದ್ದೀವಿ. ಆ ಮೀಟಿಂಗ್ನಲ್ಲಿ ಡಿಸ್ಕಸ್ ಮಾಡೋಣ ಕರೆದಂಥ ಒಂದು ಮೀಟಿಂಗ್ನಲ್ಲಿ ಕಾರ್ಯಕರ್ತರು ನಮ್ಮನ್ನ ಕೈಮೀರಿ ಘೋಷಣೆ ಮಾಡಿಬಿಟ್ರು. ಆ ಒಂದು ಕಾರ್ಯಕರ್ತರ ಅಭಿಮಾನದಿಂದ ಘೋಷಣೆ ಮಾಡಿದಂಥ ಅಭಿಮಾನಕ್ಕೆ ನಾನು ತಲೆಬಾಗ್ತೇನೆ. ಮುಂದಿನ ಕಳೆದ 3 ದಿನದಿಂದ ನೀವು ಎಲ್ಲಿ ಹೋದ್ರೂ ಕಣ್ಣೀರಾಗ್ತಾ ಇದ್ರಿ. ಇವತ್ತು ನೀವು ಇಲ್ಲಿ ನೋಡ್ತಾ ಇದ್ರೆ ಸದ್ಯಕ್ಕೆ ನಿಮ್ಮ ಅಭಿಮಾನಿ ಬಳಗ ಎಲ್ಲ ನೋಡ್ತಾ, ಇವತ್ತು ನೀವು ಎಲೆಕ್ಷನ್ ಗೆದ್ದು ಬಿಟ್ರೇನೋ ಅಂತ ಅನಿಸ್ತಾ ಇದೆ, ಈ ಬಗ್ಗೆ ಏನು ಅನಿಸ್ತದೆ? ಇಲ್ಲ, ನನ್ನ ಕ್ಷೇತ್ರದ ಜನತೆ ನನ್ನ ಕೈ ಬಿಡಲಿಲ್ಲ ಅಂತ ನನಗೆ ಖಂಡಿತ ಅನಿಸಿಕೆ. ಯಾಕಂದರೆ ನಾನು 35 ವರ್ಷ ಈ ಕ್ಷೇತ್ರದ ಜನತೆ ಜೊತೆಗೆ ಒಡನಾಡ್ದಿಂದಿದ್ದೀನಿ. ಅದರಲ್ಲಿ ಸ್ಪೆಷಲಾಗಿ ಈ ಒಂದು 5 ವರ್ಷ ನಾನು ಹಗಲಿರುವ ಜನರ ಕಷ್ಟಗಳಿಗೆ ಅವರ ಸಂತೋಷದಲ್ಲಿ ಎಲ್ಲ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಗೆ ಮುಟ್ಟಿ ಅವರ ಮನಸ್ಸಿಗೆ ಇದ್ದೀನಿ, ಅವರ ಹೃದಯದಲ್ಲಿದ್ದೀನಿ. ಆ ಒಂದು ಪ್ರೀತಿ ವಿಶ್ವಾಸ ನನಗೆ ಗೆಲ್ಲಿಸ್ತಾರ ಅಂತ ಕಾನ್ಫಿಡೆನ್ಸ್ ಐತಿ. ಇವತ್ತು ಆ ಒಂದು ಅವರು ಇಟ್ಟಂಥ ಪ್ರೀತಿ ಖಂಡಿತ ನಾನು ಗೆಲುವು ಸಾಧಿಸ್ತೀನಿ ಅಂತ ನನ್ನ ಅನಿಸಿಕೆ. ನಿನ್ನೆಷ್ಟೇ ನೀವು ಇವರ ನಂದಕುಮಾರ್ ಅವ್ರ ಮನೆಗೆ ಹೋಗಿದ್ರಿ, ಅವರ ತಾಯಿಯನ್ನು ನೋಡಿದ ತಕ್ಷಣ ನೀವು ಕಣ್ಣೀರು ಹಾಕಿ ಅವ್ರ ಕಾಲ್ಗೆ ಬಿದ್ದು ಹತ್ತು ಬಿಟ್ರಿ. ಇವತ್ತು ಅಕಸ್ಮಾತ್ ನಂದಕುಮಾರ್ ಅವ್ರು ನಿಮ್ಮ ಜೊತೆ ಇದ್ದಿದ್ರೆ ಈ ಪರಿಸ್ಥಿತಿ ಇವತ್ತು ಇರ್ತಿದ್ದಿಲ್ಲ, ನೀವು ಈ ಗೆಲುವು ಖಚಿತ ಅಂದಂಗೆ ಇತ್ತು. ಇದು ನಂದಕುಮಾರ್ ಪಾಟೀಲ್ ಇದ್ದರೆ ನಾನು ಸ್ವಲ್ಪ ಇಷ್ಟು ತೊಂದರೆ ನನಗೆ ಅನಿಸ್ತಿದ್ದಿಲ್ಲ. ಯಾಕಂದರೆ ಎಲ್ಲ ಜವಾಬ್ದಾರಿನ ಅವರೇ ಹೊತ್ಕೋತಿದ್ರು, ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತನಂಗೆ ಇದ್ದೆ. ಇವತ್ತು ಅನಿವಾರ್ಯ ಎಲ್ಲನೂ ನನ್ನ ಹಾಗೂ ಈ ನನ್ನ ಜೊತೆಗಿದ್ದಾರೆ ಇವರೆಲ್ಲರೂ, ಎಲ್ಲರಿಗೂ ಜವಾಬ್ದಾರಿ ಬಿತ್ತು. ಆ ಎಲ್ಲ ನನ್ನ ಕಾರ್ಯಕರ್ತರು ನಂದು ಜವಾಬ್ದಾರಿ ತೆಗೆದುಕೊಂಡು ಕೆಲಸ ಮಾಡುವಂಥ ಒಬ್ಬ ನಾಯಕ ಇವತ್ತು ನಮ್ಮ ಜೊತೆಗಿಲ್ಲ. ಆದರೆ ಅವನ ಆತ್ಮ ಅವನ ಮನಸ್ಸು ನಮ್ಮ ಜೊತೆಗೈತಿ. ಅವನ ಕನಸು ಏನಿದೆ ಆ ಸತೀಶನ MLA ಮಾಡ್ಬೇಕಂತೇಳಿ 20 ವರ್ಷ ಒಂದು ಹೋರಾಟ ಇತ್ತು. ಆ ಹೋರಾಟ ನಿನ್ನೆ ಅವ್ರ ತಾಯಿಯವರು ಅದೇ ಅಂದಿದ್ದು, ನನ್ನ ಕಣ್ಣೀರು ಬಂದಿದ್ದಕ್ಕಂದರೆ ಅವ್ರ ತಾಯಿಯವರು ಮಗ ಸಕ್ಕದ ದುಃಖಿಲ್ಲ ಅವ್ರಿಗೆ, ನೀನು MLA ತಪ್ಪಲ್ಪ ನನ್ನ ಮಗ MLA ಎಲೆಕ್ಷನ್ ಆಗುತ್ತಕ್ಕಾರ ಇರಲಿಲ್ಲ ಅಂತೇಳಿ ಅಂದರು. ಆ ನೋವಿಗೆ ನಾನು ಹತ್ಬಿಟ್ಟೆ ಅಷ್ಟೇ. ಇನ್ನು ಈಗ ಏನಾದರೂ ನಿಮಗೆ ರಾಜ್ಯ ನಾಯಕರು ಈ ನಿಮ್ಮ ನಡೆ ನೋಡಿ ನೀವು ಇಲ್ಲಪ್ಪ ಸಪೋರ್ಟ್ ಮಾಡಿ ತಿಮ್ಮಾಪುರ ಅವ್ರಿಗೆ ಅಂತ ಏನಾದರೂ ನಿಮ್ಗೆ ಸಂಪರ್ಕಿಸುವ ಪ್ರಯತ್ನ ಏನಾದರೂ ಪಟ್ಟು? ಇಲ್ಲ ಸರ್, ಅದೆಲ್ಲ ಪ್ರಯತ್ನ ಆಗಿ ಹೋಗಿದೆ, ಮುಗಿದೋಗಿವೆ ಎಲ್ಲ, ಇವು ಎಲ್ಲ ಮುಗಿದೋಗಿದೆ. ಸರ್ ಮತ್ತೆ ಇನ್ನು ಮೊನ್ನೆ ಅಷ್ಟೇ ನಿಮ್ಮ ಮನೆಗೆ ತಿಮ್ಮಾಪುರ ಅವ್ರು ಬಂದಿದ್ರು, ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ? ಇಲ್ಲ, ನಾನು ಅವ್ರ ಜೋಡಿ ಯಾವುದೂ ನೆಗೆಟಿವ್ ಪಾಸಿಟಿವ್ ಮಾತಾಡೋಕೆ ಹೋಗಲಿಲ್ಲ. ನಾನು ಒಂದು ನಿರ್ಧಾರ ತಗೋತೀನಿ, ಅದಕ್ಕೆ ತಾವು ಟೈಮ್ ಕೊಡ್ರಿ ಅಂತ ಹೇಳಿದೆ ಅಷ್ಟೇ. ಸರಿ, ನಿಮ್ಮ ನಡೆಯಿಂದ ಈ ನಿಮ್ಮ ಕಾಂಗ್ರೆಸ್ಸಲ್ಲಿ ಕೆಲವೊಬ್ಬರು ನಿಮ್ಮ ಅಭಿಮಾನಿಗಳಾಗಲಿ ಅವ್ರ ಅಭಿಮಾನಿಗಳಾಗಲಿ ಅಥವಾ ಕಾಂಗ್ರೆಸ್ಸಲ್ಲಿ ಅತ್ಲಾಗೂ ಇಲ್ಲ ಇತ್ಲಾಗೂ ಇಲ್ಲ ಅನ್ನೋ ರೇಂಜಿಗೆ ಆಗಿಬಿಟ್ಟಿದೆ, ಅವ್ರು ಯಾರಿಗೆ ಸಪೋರ್ಟ್ ಮಾಡಬೇಕು, ಕಾಂಗ್ರೆಸ್ ಮಾಡಬೇಕಾ, ನಿಮ್ಮ ಸಪೋರ್ಟ್ ಮಾಡಬೇಕಾ, ಒಂದು ಗೊಂದಲದಲ್ಲಿ ಇದ್ದಾರೆ, ಈ ಬಗ್ಗೆ ಏನು ಹೇಳಿ? ಒಂದಂತೂ ಸತ್ಯ, ನನ್ನ ಕಾಂಗ್ರೆಸ್ ಕಾರ್ಯಕರ್ತರು ನನ್ನ ಮನಸ್ಥಿತಿಗೆ ನನಗೆ ವಿರುದ್ಧ ಹಾಕುವಂಥ ಮನಸ್ಥಿತಿಗೆ ಅವರಿಲ್ಲ. ಅಷ್ಟಂತೂ ನಾನು ಓವರ್ ಕಾನ್ಫಿಡೆನ್ಸ್ ಐತೆ. ಯಾಕಂದರೆ ಅವ್ರ ಪ್ರೀತಿ ನಾನು ಸಂಪಾದಿಸಿದೆ, ಅವರು ನನ್ನ ಹೃದಯದಿದ್ದಾರೆ. ಅದಕ್ಕೆ ಆ ಒಂದು ಹಾರ್ಟಿಗೆ ಅವರು ಖಂಡಿತ ತೊಂದರೆ ಮಾಡೋದು ನನ್ನ ಹಾರ್ಟ್ ಅವರು. ಅದಕ್ಕೆ ಅವ್ರ ಮೇಲೆ ನನಗೆ ವಿಶ್ವಾಸ ಇದೆ. ಅವ್ರು ಇಲ್ಲಿ ನನ್ನ ಜೋಡಿ ಇರ್ತಾರೋ ಅಲ್ಲೇ ಇರ್ತಾರೋ ಕಾಂಗ್ರೆಸ್ನಾಗ ಇರ್ತಾರೋ ಮನೆಯಾಗ ಇರ್ತಾರೋ ಗೊತ್ತಿಲ್ಲ, ಅವರು ಒಂಥರ ನನಗೆ ವಿರುದ್ಧ ಓಟ್ ಹಾಕ್ಸುವಂಥ ಮನಸ್ಥಿತಿಯಲ್ಲಿ ಅವರಿಲ್ಲ. ಅಂದರೆ ನೀವು ಯಾವುದಾದ್ರೂ ಪಕ್ಷದಿಂದ ಏನಾದರೂ ಸ್ಪರ್ಧೆ ಮಾಡ್ತೀರಾ ಅಥವಾ ನೀವು ಸ್ವತಂತ್ರವಾಗಿ ಸ್ಪರ್ಧೆ ಮಾಡ್ತೀರಾ? ಅದನ್ನು ಇವತ್ತು ಇದು ಆಕಸ್ಮಿಕ ಘಟನೆ. ಇವತ್ತು ನಮ್ಮ ನಾಯಕರ ಎಲ್ಲ ಅಲ್ಲೇ ಉರಾಳಿ ರೂಮ್ನಾಗ ಆಫೀಸ್ನಾಗ ಕೂತಾರೆ. ಅವರು ಬರೋದು ಡಿಸ್ಕಸ್ ಮಾಡೋದು ಒಂದು ಪ್ಲ್ಯಾನ್ ಇತ್ತು. ಆಲ್ರೆಡಿ ಮಾರ್ನಿಂಗ್ ಹಿಡ್ಕೊಂಡು ನಮ್ಮದು 4 ತಾಸು ಡಿಸ್ಕಷನ್ ಸ್ಟಾರ್ಟ್ ಇದೆ ಎಲ್ಲ ಹಿರಿಯರು ಆ ಕಡೆ ಈ ಕಡೆ ಎಲ್ಲ ಹಿರಿಯರು. ಆ ಒಂದು ಡಿಸ್ಕಸ್ ನಡೆದಾಗ ಈ ಜನರು ಅಟ್ಲೀಸ್ಟ್ ಒಂದು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಲಿ ಅನ್ನೋ ಉದ್ದೇಶ ನಮ್ಮದು ಇತ್ತು. ನಾವೊಬ್ಬ ಸ್ಟಾರ್ಟಿಂಗ್ ನಾನು ನಿಮ್ಮ ಅನಿಸಿಕೆಗಳನ್ನ ಹೇಳಂತೇಳಿ ಅನಿಸಿಕೆಗಳನ್ನ ಹೇಳಿದೆ ಯಾವುದು ಡಿಸಿಷನ್ ತೊಗೊಂಡಿರಲಿಲ್ಲ. ಬಟ್ ಕಾರ್ಯಕರ್ತರು ಎಮೋಷನ್ ಆಗಿ ಅನೌನ್ಸ್ ಮಾಡಿಬಿಟ್ರು. ಆ ಹಿರಿಯರಿಗಿಲ್ಲ, ನಮಗೂ ಗೊತ್ತಿಲ್ಲ, ಕೇಳಿಲ್ಲ, ಅನೌನ್ಸ್ ಮಾಡಿಬಿಟ್ರು. ಆದ್ದರಿಂದ ನಾವು ಇನ್ನು ಹಿರಿಯರು ಕೂತ್ಕೊಂಡು ಏನು ಮಾಡಬೇಕು, ಯಾವ ಥರ ಪ್ಲ್ಯಾನ್ ಮಾಡ್ಕೋಬೇಕು, ನಮ್ಮ ನನ್ನ ನಾಯಕರು ನನ್ನ ಹಿರಿಯ ನಾಯಕರು ಕೂತ್ಕೊಂಡು ನಡೆಸಿ ಅಂದರೆ ಈಗ ಮುಂದಿನ ನಡೆ ಎಲ್ಲ ನಿಮ್ಮ ಕಾರ್ಯಕರ್ತರು ಏನು ಹೇಳ್ತಾರೆ ಅದರ ಮೇಲೆ ನೀವು ಹೋಗ್ತಾ ಇರ್ತೀರಾ? ಸಂಪೂರ್ಣ ನನ್ನ ಜೀವನದ ಎಲ್ಲನೂ
ಡಿಸಿಷನ್ ಕೂಡ ನನ್ನ ಕಾರ್ಯಕರ್ತರ ಮೇಲೆ. ಯಾಕಂದ್ರೆ ನನಗಾಗಿ ಅವರು ತಮ್ಮ ಸಾಕಷ್ಟು ಅವಕಾಶಗಳನ್ನು ತ್ಯಾಗ ಮಾಡಿದ್ದಾರೆ. ಯಾಕಂದ್ರೆ ನನಗೆ ಬೇರೆದವ್ರು ಜೋಡಿದ್ರೆ ಅವ್ರಿಗೆ ಎಮ್ ಎಲ್ ಮಂತ್ರಿ ಎಮ್ ಎಲ್ ಸಿಗಳು ಜೋಡಿದ್ರೆ ಬೇರೆ ಬೇರೆ ಅವಕಾಶಗಳು ಸಿಗ್ತಿದ್ದು. ಆ ಎಲ್ಲ ಅವಕಾಶಗಳನ್ನು ಬದಿಗೊತ್ತಿ ನನ್ನ ಜೊತೆಗೆ ಅಧಿಕಾರ ಇಲ್ಲ ಅಂತ ಹೇಳಿ ನಿಂತಾರೆ ಅವರು. ಅದಕ್ಕೆ ಅವ್ರೇನು ನನ್ನ ಜೀವ ಇರೋರಿಗೆ ನನ್ನ ಕಾರ್ಯಕರ್ತರು ಏನು ಹೇಳ್ತಾರೆ, ನನ್ನ ಅಭಿಮಾನಿಗಳು ನನ್ನ ಏನು ಹೇಳ್ತಾರೆ ಅದನ್ನೇ ಕೇಳೋ ನಾನು. ಸರಿ, ಇನ್ನೊಂದು ಪ್ರಶ್ನೆ ಕಾಡುತ್ತೆ. ನೀವು 35 ವರ್ಷದಿಂದ ಈ ಕಾಂಗ್ರೆಸ್ಗಾಗಿ ಇಷ್ಟು ಸೇವೆ ಮಾಡಿದ್ದೀರಾ, ಪ್ರತಿಯೊಂದು ಗ್ರಾಮಕ್ಕೆ ಹೋಗಿದ್ದೀರಾ, ಪ್ರತಿಯೊಬ್ಬರ ಕಾರ್ಯಕರ್ತರ ಹೃದಯದಲ್ಲಿ ಇದ್ದೀರಾ, ಆದರೆ ಇವತ್ತು ನಿಮ್ಮ ಕಾಂಗ್ರೆಸ್ ಕಡೆಗಡೆನೆ ಮಾಡ್ತಾ ಅಥವಾ ನಿಮ್ಮ ಈ ಸೇವೆಯನ್ನು ಅವರು ಇಷ್ಟಪಡಲಿಲ್ಲ, ಯಾವ ಕಾರಣ? ಅದಕ್ಕೆ ನನ್ನ ಕಡೆ ಯಾವುದೂ ಆನ್ಸರ್ ಇಲ್ಲ. ಯಾಕಂದರೆ ನನಗೆ ಟಿಕೆಟ್ಸ್ ತಪ್ಪಿದ ಸಿಕ್ಕಾಗೂ ನನಗೆ ಯಾರಿಂದ ಟಿಕೆಟ್ ಸಿಕ್ತಂತ ಇವತ್ತು ಗೊತ್ತಿಲ್ಲ. ಸಿಕ್ಕಿದ್ದು ನನಗೆ ಗೊತ್ತಿಲ್ಲ, ಟಿ ವಿಗೆ ನೋಡಿದ್ದು. ಟಿಕೆಟ್ ತಪ್ಪಿದಾಗೂ ಯಾರಿಂದ ತಪ್ಪಿದ್ದು ನನಗೆ ಗೊತ್ತಾಗಿಲ್ಲ ಇನ್ನು. ಅದಕ್ಕೆ ನಾನು ಯಾರ ಮೇಲೆ ಬ್ಲೇಮ್ ಕೊಡೋದಿಲ್ಲ. ನಾನು ಒಂದು ಪಕ್ಷದ ಹೈಕಮಾಂಡ್ ಮೇಲೆ ಬ್ಲೇಮ್ ಕೊಡುವಂಥ ಪ್ರಸಿದ್ಧ ಕೆಲವೊಂದು ಸಲ ಬಂದೈತಿ, ಅದನ್ನು ಕೊಡೋದಿಲ್ಲ. ಇರುತ್ತೆ ನನ್ನ ದುರ್ದೈವ, ನನ್ನ ಪಕ್ಷ 35 ವರ್ಷ ನಾನು ಪಕ್ಷದ ಕೆಲಸ ಮಾಡಿದ್ದೀನಿ ನಿಷ್ಠಾವಂತನಾಗಿ. 35 ಸುದೀರ್ಘ ನನ್ನ ಸೇವೆಗೆ ಪಕ್ಷ ನನ್ನ ಕೈ ಹಿಡಿದಾರೆ ಅಂತ ಮಾಡಿದ್ದೆ, ಬಟ್ ನನ್ನ ಕೈ ಬಿಟ್ಟರು. ಅದೇ ಒಂದು ನೋವು. ಕಳೆದ ಬಾರಿಯೂ ನಿಮ್ಮ ಕೊನೆಯ ಮೂಮೆಂಟಲ್ಲಿ ನಿಮ್ಮ ಹೆಸರನ್ನು ಹೇಳ್ತಾರೆ, ಯಾಕಂದ್ರೆ ನಿಮ್ಮ ಪ್ರಚಾರಗೂ ಟೈಮ್ ಕೊಡಲ್ಲ, ಕೊನೆಯ ಮೂಮೆಂಟಲ್ಲಿ ನಿಮ್ಮ ಹೆಸರು ತಗೊಂತಾರೆ. ಇದು ಕೂಡ ಈ ಟೈಮಲ್ಲೂ ಅದೇ ರೀತಿ ಏನಾದರೂ ನಡೆಯುತ್ತ? ಅದು ಯಾರಿಗೇನು, ಯಾರ ಮನಸ್ಸಿನಲ್ಲಿ ಏನಿರುತ್ತೆ ನನಗೆ ಗೊತ್ತಾಗಲ್ಲ ಸರ್, ಅದು ದೇವರಿಚ್ಛ. ಈಗ ಸರ್, ಮುಂದಿನ ನಡೆ ಏನಾಗಿರುತ್ತೆ? ಈಗ ನೀವು ನಾಳೆಯಿಂದ ಯಾವ ರೀತಿ ಪ್ರಚಾರ ಕೈಕೊಂತೀರಿ, ನಿಮ್ಮ ಅಭಿಮಾನಿಗಳ ಜೊತೆ ಯಾವ ರೀತಿ ಬೆರೀತೀರಿ, ಏನು ನಿಮ್ಮ ಪ್ಲಾನಿಂಗ್ ಎಲ್ಲ ಏನಿಲ್ಲ ಸರ್? ನನ್ನ ಹಿರಿಯರು ಇನ್ನೂ ಯಾವುದು ಡಿಸ್ಕಸ್ ಮಾಡಿಲ್ಲ. ಈಗ ಏನು ಆಕಸ್ಮಿಕ ನಡೆದಂಥ ಈ ಒಂದು ಘೋಷಣೆ, ಇನ್ನು ನನ್ನ ನಾಯಕ ಹಿರಿಯ ನಾಯಕರ ಜೊತೆ ಕೂತ್ಕೊಂಡು ತಾಲೂಕಿನ ಎಲ್ಲ ನಾಯಕರು ಕೂತ್ಕೊಂಡು ಸಂಪೂರ್ಣ ಮುಂದಿನ ಎಲ್ಲ ತಯಾರಿ ಮಾಡಿ ಕೂತೀನಿ. ಪಕ್ಷಕ್ಕೀಗ ರಾಜೀನಾಮೆ ಎಲ್ಲ ಯಾವಾಗ ಕೊಡ್ತೀರಾ, ಅದನ್ನೇನಾದರೂ ಎಲ್ಲ ನಾಯಕರು ಕೂತ್ಕೊಂಡು ಎಲ್ಲ ಪ್ಲಾನ್ ಮಾಡಿಕೊಂಡು ಕೊಡಲೇಬೇಕು, ಯಾಕಂದ್ರೆ ಅನಿವಾರ್ಯ ಈಗ ನಾವು ಸ್ಪರ್ಧೆ ಮಾಡ್ತೀವಿ ಅಂತ ಕೊಡಲಿಲ್ಲ. ಇದಾಗಿತ್ತು ಬಂಡಿ ವಡ್ಡರ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಂಕರ್ ಪಟೇಲ್ ಜೊತೆ ಮಂಜುನಾಥ್ ಎಸ್ಕದಂ, ರನ್ ಟಿವಿ ನ್ಯೂಸ್, ಮುಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.